ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಗಲಕೋಟೆ ಬಾಗಲಕೋಟೆ ಸಿಟಿ ವಿಧಾನಸಭಾ ಕ್ಷೇತ್ರ ಸೊ ಹಾಲಿ ಬಿ ಜೆ ಪಿಯಿಂದ ಯಿಂದ ವೀರಣ್ಣ ಚರಂತಿಮಠ್ ಶಾಸಕರು ಅವರೇ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಚರಂತಿಮಠ್ ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ಇನ್ನು ಎಮ್ ಎಲ್ ಸಿ ಪೂಜಾರ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಪಿಯಿಂದ ಸ್ವಲ್ಪ ಟಿಕೆಟ್ ಫೈಟ್ ಬಿಜೆಪಿ ಹಾಲಿ ಎಮ್ ಎಲ್ ಎ ಇದ್ರು ಕೂಡ ವೀರಣ್ಣ ಚರಂತಿಮಠ್ ಮಲ್ಲಿಕಾರ್ಜುನ ಮಟ್ಟು ಎಂ ಎಲ್ ಸಿ ಪೂಜಾರ್ ಇವರೆಲ್ಲ ಟಿಕೆಟ್ ಕೇಳ್ತಿರೋದ್ರಿಂದ ರೀತಿ ಗೊಂದಲ ಆಗ್ಬೋದು ಬಟ್ ಬಿಜೆಪಿ ಸ್ವಲ್ಪ ಯಾರಿಗೆ ಟಿಕೆಟ್ ಕೊಟ್ಟರು ಅವರು ತುಂಬಾ ಉಲ್ಟಾ ಮಾಡ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಇದೆ ಉಲ್ಟಾ ಸಿಕ್ಕಿದ್ರೆ ಬಿಜೆಪಿ ಮಾಡಬಹುದು ಸೊ ಇನ್ನ ಇಂದ ಎಸ್ ವೈ ಮೇಟಿ ಮಾಜಿ ಮಂತ್ರಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ದೇವರಾಜ್ ಪಾಟೀಲ್ ಇವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಜಯ್ ಕುಮಾರ್ ಸರ್ನಾಯ್ಕ್ ಸೊ ಇವರೆಷ್ಟು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಿಂದ ನೋಡ್ಬೇಕು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಡಬಹುದು ಅಂತ ಕಾಂಗ್ರೆಸ್ ವರ್ಸಸ್ ಪಿಯ ನೇರ ಫೈಟ್ ಕ್ಷೇತ್ರ ಇದು ಸೊ ಯಾರಿಗೆ ಟಿಕೆಟ್ ಆದರೂ ಸದ್ಯಕ್ಕೆ ಜೆ ಬಿಜೆಪಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿರ್ತಕ್ಕಂಥ ಕ್ಷೇತ್ರ ಬಾಗಲಕೋಟೆಯಲ್ಲಿ ಬಿಜೆಪಿ ಮುನ್ನಡೆ ಪಡಿಬಹುದು ಅನ್ನೋ ಒಂದು ಟ್ರೆಂಡ್ ಬರ್ತಾ ಇದೆ ಕರ್ನಾಟಕ ಆ ಫೆಬ್ರವರಿ ಸರ್ವೆ ಪ್ರಕಾರ ಬಿಜೆಪಿ ಬಾಗಲಕೋಟೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ ಇಲ್ಲಿ ಏನಾಗುತ್ತೆ ಇನ್ನೊಂದು ವಿಚಾರ ಅಂದ್ರೆ ಮೆಚೆ ಮೇಟಿ ಒಪ್ಕೊಂಡ್ರೆ ನಾನ್ ನಿಂದ್ಕತೀನಿ ಅಂತ ಅಜಯ್ ಕುಮಾರ್ ಸರ್ ಮಾಡಬಹುದು ಅಂತ ಸರ್ ನಾಯಕ ದೇವರಾಜ್ ಪಾಟೀಲ್ ಕುರುಬ ಸಮುದಾಯ ವೈದ್ಯ ಅವ್ರದೂ ಆ ಲಿಂಗಾಯತ್ರಿ ಟಿಕೆಟ್ ಕೊಟ್ರೆ ವರ್ಕ್ಔಟ್ ಆಗತ್ತೆ ಏನೋ ಚರ್ಚೆ ಕಾಂಗ್ರೆಸ್ ನಿಂದ ಕಾಂಗ್ರೆಸ್ ಇಂದ ಅಂತಂದ್ರೆ ಏನಾಗುತ್ತೆ ಕುರುಬ ಬೇರೆ ಬೇರೆ ಫೈಟಿಂಗ್ ಇದೆ ಹಿಂದುತ್ವ ಅವೆಲ್ಲ ಓಟ ಹೋರಾಟದ ಮೇಲೆ ಬಿಜೆಪಿ ಲಾಭ ಆಗ್ತಾ ಇತ್ತು ಅಂತ ಬಿಜೆಪಿನ ಸೋಲಿಸಲೇ ಅಂತಂದ್ರೆ ಲಿಂಗಾಯತ ಕ್ಯಾಂಡಿಟ್ ಗೆ ಟಿಕೆಟ್ ಕೊಟ್ಟರೆ ಅವಕಾಶ ಆಗತ್ತೆ ಅಂತ ಅವ್ರು ಹೇಳ್ತಾರೆ ಈಗ ಇಲ್ಲಿ ಹೋಗಿದ್ದೆ ಉಂಡಿ ಚಾಮುಂಡೇಶ್ವರಿನಲ್ಲಿ ಜಿಟಿ ದೇವೇಟ್ ಸೋಸ್ಬೇಕು ಏನ್ ಮಾಡ್ಬೇಕು ಅಂತ ಅವ್ರೇನ್ ಹೇಳ್ತಾರೆ ಗೊತ್ತಾ ಕುರುಬ್ರು ಕೊಡಬಾರ್ದು ಅವ್ರು ಕುರುಬ ಜನಾಂಗದವ್ರು ಅವರಲ್ಲ ಇಲ್ಲ ಚಾಮುಂಡೇಶ್ವರ ಒಕ್ಕಲಿಗರು ಕೊಟ್ಟರೆ ಕಾಂಗ್ರೆಸ್ ಗೆಲ್ಲುತ್ತೆ ಗೆಲ್ಲುತ್ತೆ ಇಲ್ಲೇ ಅಷ್ಟೇ ಕುರುಬ ಸಮುದಾಯ ಬಹುತೇಕ ಕಾಂಗ್ರೆಸ್ ಬೆನ್ನಿಗೆ ನಿಂತಿದ್ರು ಸಿದ್ದರಾಮಯ್ಯ ಕಾರಣಕ್ಕೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಹೆಚ್ಚುವರಿ ಮಟ್ಟಿಗೆ ಕುರುಬ ಸಮುದಾಯಕ್ಕೆ ಸೇರಿದ್ರು ಸಹ ದೇವರಾಜ್ ಪಾಟೀಲ್ ಅವರಲ್ಲ